ಕಾಳಿ ಸೇತುವೆ ಕುಸಿದು ಬಿದ್ದಂತ ಒಂದು ಸಂದರ್ಭದಲ್ಲಿ ಕಾಳಿ ನದಿಯಲ್ಲಿ ಒಂದು ತಮಿಳುನಾಡು ಮೂಲದ ಲಾರಿ ಬಿದ್ದಿತ್ತು. ಈ ಲಾರಿಯನ್ನ ಮೇಲೆತ್ತಲು ಇವತ್ತು ಕಾರ್ಯಾಚರಣೆಯನ್ನ ಈಗ ಮಾಡಲಾಗ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಪಾಲ್ಗೊಂಡಿದ್ದಾರೆ. ಅವರು ಈ ಕಾರ್ಯಾಚರಣೆ ಬಗ್ಗೆ ಏನಂತಾರೆ ಎನ್ನುವಂತ ಬಗ್ಗೆ ಕೇಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಈಶ್ವರ್ ಮಲ್ಪೆ ಅವರೇ ನಮಸ್ಕಾರ. ಈಗ ಲಾರಿ ಕಾಳಿ ನದಿಗೆ ಬಿದ್ದಿತ್ತು, ಅದನ್ನ ಮೇಲೆತ್ತಲಿಕ್ಕೆ ಸಾಕಷ್ಟು ರೀತಿಯಾದಂತ ಒಂದು ಪ್ರಯತ್ನವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಇವತ್ತು ನೀವು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೀರಿ, ಇದ್ರ ಬಗ್ಗೆ ವಿವರಿಸೋದಾದ್ರೆ. ನಾವು ಬೆಳಿಗ್ಗೆ ಬಂದಿದ್ದೇವೆ, ಈಗ ಅದಕ್ಕೊಂದು 3 ಕೇಬಲನ್ನು ಹಾಕಿಕೊಟ್ಟಿದ್ದೇವೆ. ಕೊಟ್ಟಾಗ ಈಗ ನೀರಿನ ಪ್ರೆಷರ್ ಈಗ ಜಾಸ್ತಿ ಇದೆ, ಅಲ್ಲಿ ಎಳಿತಾ ಇದ್ದಾರೆ. ಈಗ ನಾವೆಲ್ಲ ವೈರ್ ಕೇಬಲ್ ಎಲ್ಲ ಕಟ್ ಮಾಡಿದ್ದೀವಿ, ಈಗ ಕಟ್ ಮಾಡಿದ ಈಗ ಎಳಿತಾ ಇದ್ದಾರೆ. ಈಗ ಅದು ನಮಗೆ ಒಂದು ಟೆನ್ಷನ್ ಇದೆ, ಎಲ್ಲಾದ್ರೂ ವೈರ್ ಕಟ್ ಆಗ್ತದೆ ಅದೊಂದು ಭಯ ಇದೆ. ಅದೋಸ್ಕರ ನಾವು ಟೆನ್ಷನಲ್ಲಿದೆ, ಯಾಕಂದರೆ ಕಟ್ಟಾದರೆ ಮತ್ತೆ ಮುಳುಗಿ ಹಾಕಬೇಕಾಗ್ತದೆ. ಅದೇ ರೀತಿಯಲ್ಲಿ ಈಗ ಸುಗಮವಾಗಿ ಆದರೆ ಹೋದರೆ ಸಾಕು, ಯಾಕಂದರೆ ಕ್ಯಾನ್ಸ್ ಅಲ್ಲೇ ಉಂಟು, ಅದು ಯಾಕೆ ಹೋಗಿಲ್ಲ ಅಂತ ಅದೊಂದು ಭಯ. ಹೋದ್ರೆ ಒಳ್ಳೇದಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಈ ಕಾರ್ಯಾಚರಣೆಯಲ್ಲಿ ನಿಮ್ಮ ತಂಡದ ಎಷ್ಟು ಸದಸ್ಯರು ಭಾಗಿಯಾಗಿದ್ದಾರೆ ಮತ್ತು ಸ್ಥಳೀಯ ಮೀನುಗಾರರು ಎಷ್ಟು ಜನ ಭಾಗಿಯಾಗಿದ್ದಾರೆ ಅಂತ? ಇಲ್ಲಿ ಸ್ಥಳೀಯರಂದರೆ ಮೊನ್ನೆ ಬಂದ ಸ್ಥಳೀಯರೆಲ್ಲ ಬಂದಿದ್ದಾರೆ, ಅದಲ್ಲದೆ ನಮ್ಮ ವಾಸು ಅಂತ ಇವರು ಅಂಕೋಲದವರು, ಸ್ಟೇನ್ ಅವರು, ಅದೇ ರಹೀಮ್ ಅವರು ಮತ್ತು ಬಣ್ಕಳ್ನವರು ಎಲ್ಲ ಬಂದಿದ್ದಾರೆ. ಅದರೊಟ್ಟಿಗೆ ನಿಮ್ಮ ಹೆಸರು ಆಯುರ್ವೇ ಅವರು ಇದ್ದಾರೆ, ಕೆ ಬಿ ಅವರು ಮತ್ತು ಎಲ್ಲ ಬಂದು ಇಲ್ಲಿ ಸಾಕಾರ ಒಂದ್ಸಲ ತೋರಿಸ್ಬಿಡಿ ಅವರಿಗೆ, ಎಲ್ಲ ಬಂದಿದ್ದಾರೆ. ಅದು ಅವ್ರ ಜೊತೆಗೆ ನಾವು ಈಗ ಕೆಲಸ ಮಾಡ್ತಿದ್ದೀವಿ. ಈಗ ಎಷ್ಟು ಕ್ರೇನ್ ಅನ್ನು ಇಲ್ಲಿ ಹಾಕಲಿಲ್ಲಾಗಿದೆ, ಎಷ್ಟು ಕ್ರೇನ್ ಅನ್ನು ಬಳಸ್ಕೊಳ್ಳಲಾಗಿದೆ? ಒಂದು 3-4 ಸ್ಟ್ರೇನ್ ಅನ್ನು ಹಾಕಲಾಗಿದೆ, 4 ಸ್ಟ್ರೇನ್ ಅಂತ ಹೇಳ್ತಾ ಇದ್ದಾರೆ. ಈಗ ಕಳೆದ ಎಷ್ಟು ಗಂಟೆಯಿಂದ ಈ ಕಾರ್ಯಾಚರಣೆ ನಡೀತಾ ಇದೆ? ಬೆಳಿಗ್ಗೆ 7 ಗಂಟೆಯಿಂದ ಶುರು ಆಗಿದೆ. ಈಗ ಸಮಯ ಇಷ್ಟೊತ್ತು ತನಕ ಸಹ ಆಗ್ತಾ ಉಂಟು. ಈಗ ಸ್ಟ್ರೇನ್ ಈಗ ಗಾಡಿ ಬರಬೇಕು, ಅದೇ ಒಂದು ನಮ್ಮ ಒಂದು ಉದ್ದೇಶ. ಇನ್ನೊಂದು ಎಷ್ಟು ಹೊತ್ತು ಆಗ್ಬೋದು ಈ ಲಾರಿ ಮೇಲೆ ಎತ್ತಲಿಕ್ಕೆ? ಬರ್ಲಿಕ್ಕೆ ಇನ್ನು ಒಂದು ಗಂಟೆ ರೀ, ಒಂದು ಗಂಟೆ ಆಗ್ಬೋದು ಖಂಡಿತವಾಗಿಯೂ. ಇದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ಒಂದು ಮಾತು. ದಶನಾಯಕ್ ನ್ಯೂಸ್ 18 ಕಾರವಾರ. ಸಂಜೆ ಬೆಲೆ ಇರಬೇಕಾಗಿತ್ತು ಕರಾವಳಿ ಕಾವಲು ಪಡೆ ಗಿಲ್ಕರಿಯ ಇಲ್ವರ ಇಲ್ವರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.